ಓಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಏನು ನಡೀತಾ ಇದೆ ನೋಡೋಣ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಎಂದಿನಂತೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಸಂಡೂರು ಕ್ಷೇತ್ರದ ಸಮೀಕ್ಷೆ ನಿಗದಿಯಾಗಿತ್ತು ಅದಕ್ಕೆ ಓಗೊಟ್ಟು ಸಂಡೂರು ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈಗಾಗಲೇ ಬಹಳ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಮಾಡ್ತಾ ಇದ್ದಾರೆ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನ್ ನಲ್ಲಿ ಸಂಡೂರು ಕ್ಷೇತ್ರದ ಸಂಪೂರ್ಣ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಅದಕ್ಕೆ ಬಹಳಷ್ಟು ಮತದಾರರು ಕಾತರದಿಂದ ಕಾಯ್ತಾ ಇದ್ದಾರೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕರೆಗಳ ಮಹಾಪರ್ವ ಪವರ್ ಟಿವಿಗೆ ಹರಿದು ಬರ್ತಾ ಇದೆ ನನ್ನ ಸಹೋದ್ಯೋಗಿ ನಮ್ಮ ಔಟ್ಪುಟ್ ಎಡಿಟರ್ ಸುರೇಶ್ ಬಾಬು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ಓಕೆ ಸುರೇಶ್ ಸಂಡೂರು ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನ ಗಮನಿಸಿದಾಗ ಆ ಹಿನ್ನೆಲೆಯನ್ನ ಗಮನಿಸಿದಾಗ ಬಹಳ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವಿಶೇಷ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಕ್ಷೇತ್ರ ಕೂಡ ಒಂದು ತುಕಾರಾಮ್ ಅವರು ಅಲ್ಲಿ ಜಯಗಳಿಸಿದಂತ ಕ್ಷೇತ್ರ ಸದ್ಯದ ಟ್ರೆಂಡ್ ಹೇಗಿದೆ ಓವರ್ ಟು ಯು ಕುಡ್ ಯು ಗೋ ಅಹೆಡ್ ಎಸ್ ರಾಘವ ಸೂರ್ಯ ಬಳ್ಳಾರಿ ಅಂತ ತಕ್ಷಣ ನಮಗೆ ನೆನಪಾಗುವಂತದ್ದು ಗಡಿ ಜಿಲ್ಲೆ ಮತ್ತು ಗಣಿ ಜಿಲ್ಲೆ ಅನ್ನುವಂತ ಹೆಸರಾಗಿರತಕ್ಕಂತ ಜಿಲ್ಲೆ ಇದೇ ಜಿಲ್ಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಕೂಡ ಗಣಿಗಾರಿಕೆ ಹೆಸರುವಾಸಿಯಾಗಿರತಕ್ಕಂತ ಕ್ಷೇತ್ರ ಅದರಲ್ಲೂ ಈ ಬಾರಿ ಬಳ್ಳಾರಿ ಜಿಲ್ಲೆ ವಿಭಜನೆ ಆದ ನಂತರ ವಿಜಯನಗರ ಜಿಲ್ಲೆಯನ್ನು ಪ್ರತ್ಯೇಕಗೊಂಡಿತು ಸೋ ಎರಡು ಜಿಲ್ಲೆಗಳಾಗಿದೆ ಹಿಂದೆ ಇದ್ದಂತ ಬಳ್ಳಾರಿ ಜಿಲ್ಲೆ ಈಗ ಎರಡು ಜಿಲ್ಲೆಗಳಾಗಿದೆ ಈಗ ಪ್ರಸ್ತುತ ಈ ಬಳ್ಳಾರಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಈಗ ಬಿಜೆಪಿ ಎರಡು ಕ್ಷೇತ್ರಗಳಲ್ಲಿ ಕಳೆದ 2018 ರಲ್ಲಿ ಗೆದ್ದಿದ್ರೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿತ್ತು ಬಳ್ಳಾರಿ ಗ್ರಾಮಾಂತರ ಸಂಡೂರು ಮತ್ತು ಕಂಪ್ಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 2018 ರಲ್ಲಿ ಏನು ತುಕಾರಾಮ್ ಅವರು ಗೆದ್ದು ಬಂದಿದ್ದಾರೆ ಇವರು ಹಿಂದೆ ಎರಡು ಬಾರಿ ಗೆದ್ದಿದ್ರು ಒಟ್ಟಾರೆಯಾಗಿ ಮೂರು ಬಾರಿ ಇವರು ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಜನರ ಪ್ರೀತಿಯನ್ನು ಗಳಿಸ್ತಾ ಬಂದಿದ್ದಾರೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರತಕ್ಕಂಥ ಶಾಸಕರಾಗಿದ್ದಾರೆ ಒಮ್ಮೆ ಮಂತ್ರಿ ಕೂಡ ಆಗಿದ್ದಾರೆ 2013 ರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವರು ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದರು ಆದರೆ ಈ ಬಾರಿ ಸಾಕಷ್ಟು ಪೈಪೋಟಿಯಿಂದ ಕೂಡಿದ ಕ್ಷೇತ್ರದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇರತಕ್ಕಂಥದ್ದು ಅದರಲ್ಲೂ ಕೂಡ ಬಿಜೆಪಿಯಿಂದ ಬಿ ಶ್ರೀರಾಮುಲು ಅವರೇನಾದರೂ ಕಣಕ್ಕಿಳಿದ್ರೆ 25 ರಿಂದ 30 ಸಾವಿರ ಮತಗಳ ಅಂತರದಿಂದ ಗೆಲ್ಲೋದಕ್ಕೆ ಅವಕಾಶಗಳಿದೆ ಅನ್ನೋ ಚರ್ಚೆಗಳು ಕೂಡ ಕ್ಷೇತ್ರ ಇದೆ ಮತ್ತೊಂದು ಕಡೆ ಮಾಜಿ ಶಾಸಕರಾಗಿರ್ತಕ್ಕಂಥ ದಿವಾಕರ್ ಅವರು ಕೂಡ ಬಹಳ ಚುರುಕಿನಿಂದ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಈ ಬಾರಿ ಶತಾಯ ಗತಾಯ ಟಿಕೆಟ್ ಸಿಕ್ಕರೆ ಮತ್ತೆ ವಿಧಾನಸಭೆಗೆ ಆರಿಸ್ಬರಬೇಕು ಅಂತೇಳಿ ಅವರು ಕೂಡ ಈಗಾಗಲೇ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಿಜೆಪಿ ಕಾರ್ಯಕ್ರಮ ಇರ್ಬೋದು ಹಾಗೆಯೇ ಖಾಸಗಿ ಕಾರ್ಯಕ್ರಮಗಳು ಮದುವೆ ಇನ್ನಿತರ ಸಮಾರಂಭಗಳು ಕೂಡ ಅವರು ಹಾಜರಾಗ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ JDS ಕೂಡ ಕ್ಷೇತ್ರದಲ್ಲಿ ಕದ ತೆರೆಯಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ಕಡೆ ಅಮಿತ್ ಶಾ ಅವರು ಕೂಡ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇದೇ ತಿಂಗಳ 23ನೇ ತಾರೀಕು ವಿಜಯ ಸಂಕಲ್ಪ ಯಾತ್ರೆಯನ್ನು ಸಂಡೂರಲ್ಲಿ ಕೂಡ ಈ ಏನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಬ್ಬರು ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿಗೆ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇಲ್ಲಿ ಬಿಗ್ ಫೈಟ್ ಇದೆ ಅಂತ ಹೇಳ್ಬೋದು ನಮ್ಮ ಒಂದು ಸಮೀಕ್ಷೆಯಲ್ಲೂ ಕೂಡ ಸಾಕಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ ಈಗಾಗಲೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಕರೆಗಳ ಮಹಾಪೂರಣ ಬರ್ತಾ ಇದೆ ಇಲ್ಲಿ ನಮ್ಮ ಪ್ರತಿನಿಧಿಗಳು ಬಿಡುವಿಲ್ಲದಂತೆ ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಒಂದು ಪಟ್ಟಿಯನ್ನು ನಾವು ಗಮನಿಸಿದಾಗ ಮತ ಪ್ರಮಾಣ ದಾಖಲಾಗ್ತಾ ಇರೋದನ್ನು ಗಮನಿಸಿದರೆ ಇಲ್ಲೂ ಕೂಡ ನೇರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿರ ಪೈಪೋಟಿ ಇರೋದನ್ನು ಕಾಣ್ಬೋದು ಕೆಲವರು ಬಿಜೆಪಿಗೆ ಮತವನ್ನು ಹಾಕ್ತಾ ಇದ್ದಾರೆ ಮತ್ತೆ ಕೆಲವರು ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾ ಇದ್ದಾರೆ JDS ಒಂದು ರೀತಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲಾರೋ ರೀತಿಯಲ್ಲಾಗಿದೆ ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲೇನೂ ಕೂಡ ಪೈಪೋಟಿ ಇಲ್ಲಿ ದಳಪತಿಗಳು ಕೊಡ್ತಾ ಇಲ್ಲ ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ ತುರುಸಿನ ಪೈಪೋಟಿ ಇದೆ ಮುಂದಿನ ಕ್ಷಣಗಳು ಗೊತ್ತಾಗುತ್ತೆ ಯಾವ ಪಕ್ಷಕ್ಕೆ ಇಲ್ಲಿ ಗೆಲುವು ಸಿಗುತ್ತೆ ಯಾವ ಅಭ್ಯರ್ಥಿಗಳ ಪರವಾಗಿ ಹೆಚ್ಚಿನ ಮತವನ್ನು ಜನ ಹಾಕಿದ್ದಾರೆ ಒಟ್ಟಾರೆಯಾಗಿ ಸಂಡೂರಿನಲ್ಲಿ ಈ ಬಾರಿ ಚಿತ್ರಣ ಹೇಗಿದೆ ಅನ್ನೋದಕ್ಕೆ ಕೆಲವೇ ಕ್ಷಣಗಳು ಉತ್ತರ ಸಿಗಲಿದೆ ರಾಘವ ಸೂರ್ಯ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ